ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದಲ್ಲಿರುವ ಟಿಬಿ ಜಯಚಂದ್ರರವರ ನಿವಾಸದಲ್ಲಿ ಮುಂಬರುವ ಚಿತ್ರದುರ್ಗ ಲೋಕಸಭಾ ಚುನಾವಣೆ ಪ್ರಯುಕ್ತ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ದಿನಾಂಕ 30/3/2019 ಶಿರಾನಗರದ ಟಿಬಿ ಜಯಚಂದ್ರರವರ ನಿವಾಸದಲ್ಲಿ ಚಿತ್ರದುರ್ಗ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿರುವ ಬಿಎನ್ ಚಂದ್ರಪ್ಪ ಅವರಿಗೆ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಜಂಟಿಯಾಗಿ ಚುನಾವಣೆ ಮಾಡುವುದರ ಬಗ್ಗೆ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ದಿನಾಂಕ 2/4/2019 ಕರೆದು ಚರ್ಚಿಸಿ ತದನಂತರ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಒಟ್ಟಾಗಿ ಚುನಾವಣೆ ಪ್ರಚಾರ ಮಾಡಲು ತೀರ್ಮಾನಿಸಲಾಗುವುದು ಎಂದು ಟಿಬಿ ಜಯಚಂದ್ರರವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಶಿರಾ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಮಂಜುನಾಥ್, ಮುಖಂಡರಾದ ಎಸ್ಎನ್ ಕೃಷ್ಣಯ್ಯ, ಎಸ್ಜೆ ರಾಜಣ್ಣ, ಮದ್ಲೂರು ಮೂರ್ತಿ ಮೇಷ್ಟ್ರು, ಡಿಸಿ ಅಶೋಕ್, ನೂರುದ್ದೀನ್, ತಿಪ್ಪೇಸ್ವಾಮಿ ಮುಂತಾದವರು ಉಪಸ್ಥಿತರಿದ್ದರು. ಈಗಾಗಲೇ ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು, ಲೋಕಸಭಾ ಚುನಾವಣೆ ಘೋಷಣೆಯಾಗಿದೆ. ಹದಿನೆಂಟನೇ ತಾರೀಕು ಮತದಾನ ನಡೆಯುತ್ತದೆ. ಚುನಾವಣೆ ಎಲ್ಲ ಪ್ರಕ್ರಿಯೆಗಳು ಕೂಡ ಪ್ರಾರಂಭ ಆಗಿದೆ. ಅದರಲ್ಲಿ ಅಂತಿಮವಾಗಿ ಚುನಾವಣಾ ಕಣದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ಸಿನ ಸಂಯುಕ್ತ ಅಭ್ಯರ್ಥಿಯಾಗಿ ಇವತ್ತು ಹಾಲಿ ಸಂಸದರು ಸಾಗಿರ್ತಕ್ಕಂಥ ಚಂದ್ರಪ್ಪನವರು ಚುನಾವಣಾ ಕಣದಲ್ಲಿದ್ದಾರೆ. ಕಾಂಗ್ರೆಸ್ ಪಕ್ಷದ ಉಮೇದುವಾರರಾಗಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಸಮ್ಮಿಶ್ರ ಸರ್ಕಾರ ಇರತಕ್ಕಂಥ ಹಿನ್ನೆಲೆಯಲ್ಲಿ ಜೆಡಿಎಸ್ನಲ್ಲಿ ಯಾರು ಕೂಡ ಕ್ಯಾಂಡಿಡೇಟ್ನ ಹಾಕಿಲ್ಲ. ಅವರೆಲ್ಲರೂ ಕೂಡ ಎಲ್ಲ ರೀತಿಯಾದ ಬೆಂಬಲವನ್ನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಇರತಕ್ಕಂಥ ಚಂದ್ರಪ್ಪನವರಿಗೆ ಬೆಂಬಲವನ್ನು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಜೊತೆ ಜೊತೆಯಾಗಿ ಚುನಾವಣೆಯನ್ನು ಮಾಡ್ತಾ ಇರತಕ್ಕಂಥದ್ದು ಇದು ಬಹುಶಃ ಪ್ರಥಮ ಅಂತ ಹೇಳಿ ಕಾಣಿಸ್ತದೆ. ಇದುವರೆಗೂ ಕೂಡ ಚುನಾವಣಾ ಕಣದಲ್ಲಿ ವಿರೋಧವಾಗಿ ಇದ್ದಂಥ ಸಂದರ್ಭದಲ್ಲಿ ಈ ಬಾರಿ ಈ ದೇಶದಲ್ಲಾಗಿದ್ದಂಥ ಈ ಚುನಾವಣೆ ಅಂದರೆ ವಿಧಾನಸಭೆ ಚುನಾವಣೆ ಆದಮೇಲೆ ಯಾವ ಪಕ್ಷಕ್ಕೂ ಕೂಡ ಸ್ಪಷ್ಟ ಬಹುಮತ ಬರಲಿಲ್ಲ. ಬಿಜೆಪಿಗೂ ಸ್ಪಷ್ಟ ಬಹುಮತ ಬರಲಿಲ್ಲ, ಕಾಂಗ್ರೆಸ್ಗೂ ಬರಲಿಲ್ಲ, ಜೆಡಿಎಸ್ಗೂ ಬರಲಿಲ್ಲ. ಆ ಹಿನ್ನೆಲೆಯಲ್ಲಿ ಜಾತ್ಯತೀತ ತತ್ವದ ಆಧಾರದ ಮೇಲೆ ಜೆಡಿಎಸ್ ಮತ್ತು ಕಾಂಗ್ರೆಸ್ನವರು ಜೊತೆಗೂಡಿ ಇವತ್ತು ಸರ್ಕಾರವನ್ನು ರಚನೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಿರಿಯನ್ನು ಜೆಡಿಎಸ್ಗೆ ಬಿಟ್ಟುಕೊಟ್ಟು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದಾರೆ. ಕಳೆದ 10 ತಿಂಗಳಿಂದಲೂ ಕೂಡ ಸರ್ಕಾರ ಅನೇಕ ಪ್ರಗತಿಪರವಾಗಿರ್ತಕ್ಕಂಥ ಚಿಂತನೆಗಳ ಹಿನ್ನೆಲೆಯಲ್ಲಿ ದಾರಿಯನ್ನು ಸಾಧಿಸ್ತಾ ಇದೆ. ಈಗ ಲೋಕಸಭಾ ಚುನಾವಣೆ ಬಂದ ಮೇಲೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಜಂಟಿಯಾಗಿ ಜೊತೆ ಜೊತೆಯಾಗಿ ಚುನಾವಣಾ ಕಣದಲ್ಲಿ ಇರಬೇಕು, ಎದುರಿಸಬೇಕು ಮತ್ತು ಜಾತ್ಯತೀತ ಶಕ್ತಿಗಳೆಲ್ಲರೂ ಕೂಡ ಪಕ್ಷಗಳು ಕೂಡ ಒಂದು ಕಡೆ ಇದ್ದು ಸರ್ಕಾರ ನಡೆಸಬೇಕಾದಾಗ ಚುನಾವಣೆಯಲ್ಲೂ ಕೂಡ ಮೈತ್ರಿಯನ್ನು ಮಾಡ್ಕೋಬೇಕು ಮತ್ತು ಯಾವುದೇ ರೀತಿಯಲ್ಲೂ ಕೂಡ ಕೋಮುವಾದಿ ಪಕ್ಷಗಳಿಗೆ ಅವಕಾಶ ಆಗದೇ ಇರತಕ್ಕಂಥ ರೀತಿಯಲ್ಲಿ ಇವತ್ತು ಮೈತ್ರಿಯನ್ನು ಮುಂದುವರಿಸಿ ಕ್ಯಾಂಡಿಡೇಟ್ಸನ್ನು ಹಾಕಿದೆ. ಚಂದ್ರಪ್ಪನವರು ಬಹುಶಃ ನಾನು ಅವರು ಬಂದಾಗ ಮಾತಾಡತಕ್ಕಂಥದ್ದು ಸೂಕ್ತ ಆಗ್ತದೆ. ಅವರು ಪ್ರಥಮವಾಗಿ ಎರಡನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಇಲ್ಲಿ ಎಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರ ಸಭೆಯನ್ನು ಕರೆದು ಈಗ ಎಲ್ಲ ಕಾರ್ಯಕರ್ತರ ಮುಂದೆ
ರಾಜ್ಯದ ಎಲ್ಲ ವಿಚಾರಗಳನ್ನು ಕೂಡ ಚರ್ಚೆ ಮಾಡೋಕ್ಕೆ ಮತ್ತು ಮತವನ್ನು ಯಾಚನೆ ಮಾಡೋದಕ್ಕೆ ಎಲ್ಲ ಕಾರ್ಯಕರ್ತರ ಬೆಂಬಲವನ್ನು ಕೋರೋದಕ್ಕೋಸ್ಕರ ಇವತ್ತು ಇಲ್ಲಿ ಬರ್ತಾ ಇದ್ದಾರೆ. ಆ ಸುದ್ದಿಯನ್ನು ನಿಮ್ಮ ಜೊತೆನಲ್ಲಿ ಹಂಚ್ಕೋಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನಾನು ನಿಮ್ಮನ್ನೆಲ್ಲ ಕರೆದಿದ್ದೇನೆ, ಇವರೆಲ್ಲರೂ ಕೂಡ ಬಂದಿದ್ದೀನಿ. ಅದಕ್ಕೆ ನನ್ನ ಧನ್ಯವಾದ. ಇದು ಸದ್ಯಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ. ಈಗ ಅವತ್ತು ಚಂದ್ರಪ್ಪ ನಾವು ಈಗಾಗಲೇ ಜೆ ಡಿ ಎಸ್ನ ಶಾಸಕರು ಬಂದು ಸಂಪರ್ಕದಲ್ಲಿದ್ದಾರೆ. ಮೊದಲನೇ ಒಂದು ಸಭೆ ಆದ ಮೇಲೆ ಈಗ ಸ್ವಾಭಾವಿಕ. ಈಗ ನಾನೇ 9 ಚುನಾವಣೆ ನಡೆಸಿದ್ದೇನೆ. 9 ಚುನಾವಣೆಯಲ್ಲೂ ಕೂಡ ನಾವು ಜೆ ಡಿ ಎಸ್ ಅಂದರೆ ಯಾವ್ಯಾವುದೋ ಹೋಗ್ತದೆ ಸಂಸ್ಥೆ ಕಾಂಗ್ರೆಸ್ ಇನ್ನೊಂದು ಯಾವುದೋ ಯಾವುದೇ ರೀತಿ ಜೆ ಡಿ ಎಸ್ ನಾವು. ಶಿರಾನಗರದ ಕೋಟೆಯಲ್ಲಿ ಕುಡಿತದ ವಿರುದ್ಧ ಬೀದಿಗಿಳಿದು ಪ್ರತಿಭಟಿಸಿದ ಮಹಿಳೆಯರು. ಶಿರಾನಗರದ ಕೋಟೆಯಲ್ಲಿ ಅಂಗಡಿ ಹಾಗೂ ಮನೆಗಳಲ್ಲಿ ಮದ್ಯ ಮಾರಾಟದ ಆರೋಪ. ಕುಡಿದು ಹಾಳಾಗುತ್ತಿರುವ ಗಂಡ ಹಾಗೂ ಮಕ್ಕಳನ್ನು ರಕ್ಷಿಸಲು ಬೀದಿಗಿಳಿದ ಮಹಿಳೆಯರು. ಒಂದು ಸಾರಿ ಕುಡಿದು ಬಂದು ಮನೆಯಲ್ಲಿ ಮಲಗುತ್ತಿದ್ದ ಗಂಡ ಹಾಗೂ ಮಕ್ಕಳು ಈಗ ಶಿರಾದ ಕೋಟೆಯಲ್ಲಿ ಮನೆ ಹಾಗೂ ಅಂಗಡಿಗಳಲ್ಲೇ ಮದ್ಯ ಮಾರಾಟ ಮಾಡುವುದರಿಂದ ಪದೇ ಪದೇ ಹೋಗಿ ಕುಡಿದು ಬಂದು ಹೆಂಡತಿ ಮತ್ತು ಮಕ್ಕಳಿಗೆ ಹೊಡೆಯುತ್ತಿದ್ದಾರೆ. ಈಗಾಗಲೇ ಸಾಕಷ್ಟು ಬಾರಿ ಈ ಬಗ್ಗೆ ದೂರು ನೀಡಿದ್ದರೂ ಸಹ ಯಾರೂ ಇದನ್ನು ನಿಲ್ಲಿಸುವ ಪ್ರಯತ್ನ ಮಾಡುತ್ತಿಲ್ಲ. ಗಂಡಂದಿರೆಲ್ಲ ಕುಡಿತದಿಂದ ಆಸ್ಪತ್ರೆ ಸೇರುತ್ತಿದ್ದಾರೆ. ಈ ಕೂಡಲೇ ಮದ್ಯ ಮಾರಾಟ ನಿಲ್ಲಿಸಿ ಕುಟುಂಬ ರಕ್ಷಿಸಿ ಎಂದು ತಮ್ಮ ಅಳಲನ್ನು ಶ್ರೀ ಟಿವಿ ತಂಡದ ಮುಂದೆ ತೋಡಿಕೊಂಡ ಅಸಹಾಯಕ ಮಹಿಳೆಯರು ಹಾಗೂ ಯುವತಿಯರು. ಸ್ಥಳಕ್ಕೆ ಆಗಮಿಸಿದ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಮಹಿಳೆಯರೊಂದಿಗೆ ಮದ್ಯ ಮಾರಾಟ ಮಾಡುತ್ತಿದ್ದ ಮನೆ ಹಾಗೂ ಅಂಗಡಿಗಳಿಗೆ ಭೇಟಿ ಕೊಟ್ಟು ಪರಿಶೀಲಿಸಿ ಇನ್ನೆಂದೂ ಮದ್ಯ ಮಾರಾಟ ಮಾಡಬಾರದೆಂದು ಎಚ್ಚರಿಸಿ ಹೋಗಿರುತ್ತಾರೆ. ಈ ಸಂದರ್ಭದಲ್ಲಿ ಕಸಬಾ ಕಂದಾಯ ನಿರೀಕ್ಷಕರಾದ ಮಂಜುನಾಥ್ ಸಹ ಸ್ಥಳಕ್ಕೆ ಭೇಟಿ ನೀಡಿ ಮಹಿಳೆಯರ ಕಷ್ಟಗಳನ್ನು ವಿಚಾರಿಸಿ ವರದಿ ಪಡೆದರು. ಜಗಳ ಜಗಳ ಕುಡಿಯೋದು ಇಲ್ಲಿ ಹತ್ರದಾಗ ನಾಲ್ಕೈದಾಗ ಮಾರ್ತಾವ್ರಿ ದೇವರಮ್ಮ. ದಿನ ಜಗಳ ಒಯ್ದಾಗ ನಮ್ಮ ಮನೆ ಮೈಗೆಲ್ಲ ನಿದ್ದೆ ಮಾಡಲ್ಲ. ದಿನ ಕುಡ್ದು ಬಂದು ದಿನ ಕುಡ್ದು ಬಂದು ಅವ್ಲಕ ಮಾತಾಡೋದು ಕೆಟ್ಟ ಮಾತಾಡೋದು ಏಂತಿ. ದಿನ ಒಯ್ದಾಗ ರಾತ್ರೆಲ್ಲ ನಿದ್ದೆ ಬರಲ್ಲ, ನಿದ್ದೆನೆ ಮಾಡಲ್ಲ, ರಾತ್ರೆಲ್ಲ ಎದ್ದಿರೋದೇನೆ. ನಮ್ ಯಜಮಾನ್ರು ಸಖತ ಕುಡಿತಾರೆ, ರಾತ್ರಿ ಆಗ್ಲೂ ನಿದ್ದೆ ಮಾಡಕ್ ಕೊಡೋದಿಲ್ಲ. ನಾವು ಹೊಟ್ಟೆಪಾಡ್ಗ ಹೋಗ್ ಬರೋರು, ಹೊಟ್ಟೆಪಾಡ್ಗ ಹೋಗ್ ಬರೋದು. ಅವನೇನು ಯಾವಾಗ್ಲೂ ಇಳ್ಳಾಗ್ಲೂ ಕುಡಿತಾನೆ, ಕೂಲಿ ಓದಿತ ದುಡ್ಡೆಲ್ಲ ಬಚ್ಚಿಕೊಂತಾನೆ, ಆಗ ಬಾಯಕ್ ಹಿಕ್ತಾನೆ. ಎಲ್ಲಿ ಮಾಡ್ತಾರಮ್ಮ? ಆಗ ಆಗಲ್ಲ ಸಹ ಅಲ್ಲಿ ಮಾಡ್ತಾರ ಕುಟ್ಲಾಗು. ಈಗ ಈ ಕುಟ್ಲಾಗು ಮಂಜಣ್ಣ ಮಂಜಣ್ಣ ಏನ ರವಿ ವೆಂಕಟೇಶಮ್ಮ ಏನ ಜುಂಜಣ್ಣ ಎಲ್ಲಾರು ಮಾಡ್ತಾರ ಅಂತ ಹೇಳು. ಸ್ವಾಮಿ ಮಾಡ್ತಾರೆ ರೇಣುಕಮ್ಮ ಎಲ್ಲಾರು ಮಾಡ್ತಾರ ಸ್ವಾಮಿ. ಸತ್ತರ್ಗೆ ರುದ್ರಪ್ಪಿ ದುಡ್ಡು ಹಾಕ್ತೀನಿ, ಅವ್ರ ದುಡ್ಡು ಹಾಕ್ತೀನಿ, ಅದ್ರಿಂದಲೇ ನಾವು ದುಡ್ಡು ಹಾಕೋದು ನಾವು ನಿಲ್ಸೋದಿಲ್ಲ ಅಂತ ಹೇಳ್ತಾ ಇದಾರೆ. ಯಾರು ಕಾಟ್ಲಾಡ್ತಾರೆ? ಅವೇ ಬಂದು ಕಾಟ್ಲಾಡ್ತಾನೆ ಕುಮಾರಸ್ವಾಮಿ. ಟಿವಿಗೆಲ್ಲ ಬಂದಿಲ್ವಿ, ಆದ್ರೆ ಟಿವಿಗೆ ಹೇಳ್ತಾ ಇದಾರೆ. ಆ ಸ್ವಾಮಿ ಬಂದು ಕೇಳ್ರಿ ಅವರೆಲ್ಲ ನಮ್ಗೆ ತಿನ್ಬಾದು. ಅದೇ ಯಾರು ಕಾಟ್ಲಾಡ್ತಾರೆ ಕುಮಾರಸ್ವಾಮಿ? ನಿಲ್ಲಿಸ್ಲೇಬೇಕು ಎಣ್ಣೆನೆ. ಅದ ಹಾಕಿದ್ರೆ ಓಟ್ ಹಾಕೋದಿಲ್ಲ ಅಂದ್ರೆ ಓಟ್ ಹಾಕಲ್ಲ. ಅದೇನಾಗ್ಲಿ ಇಲ್ಲಿ ಎರೆದಳಿಗೆಲ್ಲ ಮಕ್ಕಳು ಮರಿ ಎಲ್ಲ ಕುಡಿದು ಸತ್ತೋಗ್ತಾ ಇದ್ದಾರೆ. ನಾನು ಅಲ್ಲೇ ಎರಡು ಸರಿ ಒಂದು ಸರಿ ಮೂರು ಸರಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಸ್ಟೇಷನ್ಗೂ ಕೊಟ್ಟಿದ್ದೀನಿ, ಅಲ್ಲೂ ಕೊಟ್ಟಿದ್ದೀನಿ. ಅವ್ರೇನಂದ್ರು ಆಯ್ತಮ್ಮ ನಿನ್ನ ಇದ್ಮೆ ಆಡಲ್ಲ, ನಾನು ಬಂದು ನಾವು ಎಲ್ಲ ವಿಚಾರಣೆ ಮಾಡ್ತೀವಿ ಅಂತ ಹೇಳಿದ್ರು. ಅದನ್ನ ಮಾಡಿಲ್ಲ. ನಾನು ಪೊಲೀಸ್ನ ಹೆಂಡತಿಯಾಗಿ ಇವತ್ತು ಇಲ್ಲಿ ಮಕ್ಕಳೆಲ್ಲ ಇದೆ ಏರಿಯಾದೊಳಗೆಲ್ಲ ಇಲ್ಲೇ ಹಿಡಿದು ಕ್ವಾಟೆವರೆಗೂ ಇದು ಮಾಡ್ತಾ ಇದ್ದಾರೆ ಸರ್. ನನಗೆ ತಡಿಯಕ್ಕಾಗ್ತಾ ಇಲ್ಲ. ಅವ್ರು ಬಚ್ಚಕ್ಕೋದು
ಅವ್ರು ಮಾಡೋದು ಅವ್ರ ಎಲ್ಲೆಲ್ಲಿ ಇದು ಮಾಡ್ತಾರೆ ನಾನು ಬೇಕಾದ್ರೆ ನಾನು ಹೇಳ್ಕೊಡ್ತೀನಿ. ಲಕ್ಷ್ಮಿ ನನ್ನ ಯಜಮಾನ್ರು ನಿನ್ನೆ ಮೊನ್ನೆ ಫುಲ್ ತಿಂಗಳಿಂದ ಚೆನ್ನಾಗಿ ಕೊಡ್ದವ್ರು ನಿನ್ನೆ ಮನೆ ಬೆಂಗಳೂರು ತುಮಕೂರ್ಗೆಲ್ಲ ಕರ್ಕೊಂಡು ಹೋಗಿ ಬಂದಿದ್ದೀನಿ ಸ್ವಾಮಿ. ಪೂರ್ತಿ ಚೆನ್ನಾಗಿಲ್ಲ, ಹತ್ರ ಇರೋದ್ರಿಂದಲೇ ನಮ್ಮ ಮನೆಗೆ ಎಷ್ಟು ಹೇಳಿರೋನು ಕರೆದ್ರು ಹೋಗಿ ಹೋಗಿ ಕುಡಿತಾ ಇದಾರೆ. ಹತ್ರ ಎಣ್ಣೆ ಇರ್ಗುಡ್ದಿಲ್ಲ, ಎಲ್ಲೂ ಕ್ವಾಟೆ ಬೋನರಾಗೆ ಎಣ್ಣೆ ಮಾರ್ಬಾರ್ದು ಅಷ್ಟೇ ಇರ್ಗುಡ್ದು ಎಣ್ಣೆ ಎಲ್ಲೂ ಹತ್ರ ಇರೋದ್ರಿಂದಲೇ ತಾನೇ ಅವ್ರು 5 ನಿಮಿಷಕ್ಕೆ ಓಡೋಗ ಕುಡಿತಾ ಇದಾರೆ. ದುಡ್ಡಿದ್ದ ದುಡ್ಡು 1 ರೂಪಾಯಿ ಮನೆಗೆ ಕೊಡ್ತಾ ಇಲ್ಲ, ಎಷ್ಟೇ ಬಾಯ್ ಮಾಡ್ಕೊಂಡು ಕೊಡಲ್ಲ. ಎಲ್ಲೂ ಒಟ್ಟಿನ ಎಲ್ಲಾದ್ರೂ ಮಾಡ್ತಾ ಇದಾರೆ, ಎಲ್ಲೂ ಇರ್ಗುಡ್ದು ಎಣ್ಣೆ ಕ್ವಾಟೆಗೆ ಎಣ್ಣೆ ಇರ್ಗುಡ್ದು ನಾನು ಓದಕ್ ಹೋಗ್ತಿಲ್ಲ, ಕೆಲ್ಸಕ್ ಹೋಗ್ತಿದೀನಿ, ಮನೆಗ್ ದುಡಿಯೋರಿಲ್ಲ. ಯಾಕೆ ಅಂದ್ರೆ ಈಗ ಹಿಂಗೆ ಎಣ್ಣೆ ಫಸ್ಟ್ ಎಲ್ಲೂ ನಿಲ್ಲಿಸ್ಬೇಕು, ಎಣ್ಣೆ ನಿಲ್ಲಿಸ್ಬೇಕು. ಎಣ್ಣೆಯಿಂದ ಕುಡ್ದು ಯಾರು ದುಡ್ದು ತಂದಾಕಲ್ಲ, ಯಾರು ತಂದಾಕಲ್ಲ. ಏನು ನಾವೇ ಕೆಲ್ಸಕ್ ಹೋಗ್ಬೇಕು, ನಾವೇ ದುಡ್ಡು ಕೊಡೋದು. ಓ ನಾವ್ ಓದೋದ್ ಬಿಟ್ಟು ಕೆಲ್ಸಕ್ ಹೋಗ್ತಾ ಇದ್ದೀವಿ. ಇವಾಗ ಎಣ್ಣೆ ಕುಡ್ದಿರೋದ್ಕಿನ್ನ ಅವ್ರು ಒಳ್ಳೆಯವರೋ ಕೆಟ್ಟವರೋ ಗೊತ್ತಿಲ್ಲ. ಇವಾಗ ಎಣ್ಣೆ ಕುಡಿತಾರ ಅವ್ರು ಮೈ ಮೇಲೆ ಬೀಳಕ್ ಬರ್ತಾರೆ, ನಿಂತ್ಕೊಂಡು ಓಡಾಡಂಗಿಲ್ಲ, ಏನಿಲ್ಲ. ಇವ್ ಏರಿಯಾದಾಗ ಎಲ್ಲ ಅಷ್ಟೇನೆ, ಫಸ್ಟ್ ಎಣ್ಣೆ ನಿಲ್ಲಿಸ್ಬೇಕು ಅಷ್ಟೇನೆ. ಹೆಣ್ಮಕ್ಳು ಯಾರು ಓಡಾಡಂಗೆ ಇಲ್ಲ, ಫಸ್ಟ್ ಎಣ್ಣೆ ನಿಲ್ಲಿಸ್ರಿ ಅಷ್ಟೇ. ನನ್ನ ಹೆಸರು ದೀಪಿಕಾ. ನಾನ್ ಫಸ್ಟ್ ಇಯರ್ ಹೋಗ್ತಿದ್ದೆ. ನಮ್ಮ ಮನೇಲಿ ನಮ್ಮ ಅಪ್ಪ ಕುಡ್ದು ಹಿಂಗ್ ಜಗಳ ಮಾಡೋದಕ್ಕೆ ದುಡಿಯಕ್ಕೆ ದಯವಿಟ್ಟು ಎಣ್ಣೆ ನಿಲ್ಲಿಸ್ಬೇಕು. ಹೆಣ್ಮಕ್ಳು ಇರೋ ಮನೆಗೆ ಬರೇ ಎಣ್ಣೆ ಕುಡಿಯಾರೆ ಜಾಸ್ತಿ, ಬರೇ ಎಣ್ಣೆ ಕುಡಿಯಾರೆ ಸರ್. ಈಗಿನ ಚಿಕ್ಕ ಹುಡುಗರೆಲ್ಲ ಸ್ಕೂಲ್ಗೆ ಹೋಗವು ಎಲ್ಲವೂ ಇವಾಗ ಕೆಲ್ಸಕ್ ಹೋಗಿ ಎಣ್ಣೆ ಕುಡಿಯೋದ್ ಕಲ್ತಾವೆ ಚಿಕ್ಕ ಚಿಕ್ಕ ಹುಡುಗರೆಲ್ಲ. ಓದಕ್ ಹೋಗಿ ನಾವ್ ಹೆಂಗಿರ್ಬೇಕು, ನಾವ್ ಹೆಂಗಿರ್ಬೇಕು, ಹೆಣ್ಮಕ್ಳು ನಿಲ್ಲಿಸ್ಬೇಕು. ನಮ್ಮನ್ನ ಹೇಳ್ತಾರೆ ತಂದೆ ತಾಯಿಗಳು, ನಮ್ಮನ್ನ ಹೇಳ್ತಾರೆ ಅವರು ಬರೀ ಎಣ್ಣೆ ಕುಡ್ದಿದ್ರೆ ನಮ್ಮನ್ನ ಹೇಳ್ತಾರೆ ಅವರು. ನಮ್ ಜೀವನ ಹಾಳಾಗೋದು ಎಣ್ಣೆ ಇಲ್ಲ, ಫಸ್ಟ್ ಎಣ್ಣೆ ನಿಲ್ಲಿಸ್ರಿ ಅಷ್ಟೇ. ನಿಮ್ ಕೇಳ್ಕೊಂಡು ಎಣ್ಣೆ ನಿಲ್ಲಿಸ್ರಿ ಅಷ್ಟೇನೆ. ಕುಡ್ದ್ಬಿಟ್ಟು ಇಲ್ಲೆಲ್ಲ ಏರಿಯಾದಾಗಲ್ಲನ ಒಯ್ದಾಟ ಜಗಳ ಮನೆಗೆ ಹಿಂಸೆ ಕೊಡೋದು ಹೆಣ್ಮಕ್ಳಿಗೆಲ್ಲನ ತೊಂದ್ರೆ ಬಾ ಸಖತ್ ತೊಂದ್ರೆ. ಹತ್ರ ಐತೆ ಅನ್ನೋದು 300 ರೂಪಾಯಿ ಕೂಲಿ ಮಾಡ್ತಾರೆ, 300 ರೂಪಾಯಿನಾಗೆ ಹೆಂಗ್ಸಿರ್ಗ 1 ರೂಪಾಯಿ ದುಡ್ಡು ಕೊಡ್ದಂಗೆ ಸಂಘಕ್ಕೆ ಮಂಗಕ್ಕೆ ಸೇರ್ಕೊಂಡಿರೋ ತಾಂಡಾಗಿ ನಾವು ಅವ್ರಿಗೆ ಕಾಯಿಲೆ ವಾಸ ಮಾಡೋಕ್ಕೆ ನಾವು ಇಕ್ಬೇಕು ದುಡ್ಡ. ಹೆಣ್ಮಕ್ಳು ದುಡ್ದು ಆ ಗಂಡ್ಮಕ್ಳು ದುಡ್ಡು ಕೊಡಂಗಿಲ್ಲ, ಕೂಲಿ ಮಾಡಿ 1 ರೂಪಾಯಿ ಮನೆಗೆ ಕೊಡಂಗಿಲ್ಲ. ಅವರೇ ಮಾಡ್ತಾರೆ, ಹೇ ಯಾಕೆ ಬಸುಡಿ ಅಂಬೋದು, ಜಗಳಕ್ಕೆ ಬರೋದು, ಬೈಯಕ್ ಬರೋದು, ಇಷ್ಟರ ದಪ್ಪ ದಣ್ಣೆ ತಾಳೋದು, ಇಷ್ಟರ ದಪ್ಪ ಕೋಲ್ ತಾಂಡು ಮನೆ ಮುರ್ಸುತ್ತ ಓಡಾಡೋದು. ಈಗ ಬೆಂಕಿ ಪಟ್ಟಣ ತಂದಿದ್ದೀನಿ ಅದನ್ನ ಹೇಳ್ತಿದ್ವಿ. ನೀವು ಕೆಲವೊಂದ್ಸತಿ ನಮ್ಗೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಬಂದಾಗ ಈಗ ನಮ್ ಗಾಡಿ ಬಂದ ತಕ್ಷಣ ಓಡೋಗೋದು, ನಮ್ ಮನೆ ಬೀಗ ಹಾಕೊಂಡು ಹೋಗೋದು ಎಲ್ಲ ಇದ್ ಮಾಡ್ತೀರಾ ನೀವು ರೆಡ್ ಹೆಂಡಾಗೆ ಇಂಥವ್ರು. ಅದೇ ಅಮ್ಮ ಅದನ್ನೇ ಹೇಳ್ತಾ ಇರೋದು. ಈಗ ನಮಗೆ ಏನೇ ಕಂಪ್ಲೇಂಟ್ ಬಂದ್ರೆ ನೋಡಿ, ಈಗ ಜಸ್ಟ್ ಏನು ಕೇಸ್ ಹಾಕ್ಬಿಟ್ಟು ಬಂದಿದ್ವಿ. ಇದೇ ಹಳ್ಳಿಲಿ ಮಾರಾಟ ಮಾಡ್ತಾರೆ ಅಂತಾನೆ ಅವ್ನು ಬೈಕ್ ಅಲ್ಲಿ ಸಾಗಾಟ ಮಾಡ್ಬೇಕಾರೆ ಅದಕ್ಕೆ ಯಾರು ತಂದ್ಕೊಡ್ತಾರ ಅಂತವ್ರನ್ನು ಹಿಡೀರಿ ನನಗೆ ಫೋನ್. ರಾತ್ರಿ 12 ಗಂಟೆ ಆಗ್ಲಿ ಫೋನ್ ಮಾಡಿ, ಬೆಳಗ್ಗೆ ಎಷ್ಟೊತ್ತಿದ್ರು ಫೋನ್ ಮಾಡಿ, ನಾನು ತಕ್ಷಣ ಕ್ರಮ ಕೈಗೊಳ್ತೀವಿ. ಎಲ್ಲರಿಗಿಂತ ನಿಮ್ ಊರ್ ಜನಗಳ ಸಹಕಾರ ಮುಖ್ಯ ನಮಗೆ. ನೀವು ಹೇಳ್ತಾ ಇದೀವಿ ಇವಾಗೆಲ್ಲ ಯೂತ್ ಎಲ್ಲ ಒಂದಾಗಿರೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನೀವು ತಕ್ಷಣನೇ ನಮ್ ಕೈ ನಮ್ ಜೊತೆ ಇಲಾಖೆ ಜೊತೆ ಕೈಗೊಡ್ಸಿದ್ರೆ ತಕ್ಷಣನೇ ಕ್ರಮ ಕೈಗೊಳ್ತೀವಿ. ನಮಗೆ ಸ್ಟಾಫ್ ಇದಾರೆ, ಯಾರು ಅವ್ರಿಗೆ ಯಾರು ಮನೆ ತೋರಿಸ್ತಾರೆ ಅವ್ರ ಮೇಲೆ ಮನೆ ರೈಡ್ ಮಾಡೋಣ, ಪ್ಲಸ್ ಅವ್ರಿಗೆ ಲಾಸ್ಟ್ ವಾರ್ನಿಂಗ್ ಇದು ಮಾಡೋಣ, ಏನಾರು ಸಿಕ್ಕಿದ್ರೆ ತಕ್ಷಣ ಕ್ರಮ ಕೈಗೊಳ್ಳಿ. ಕನ್ನಡ ಅರ್ಥ ಆಗತ್ತಲ್ವಾ? ಇವತ್ತು ಮಾರಿಯವ್ರೇನಪ್ಪ ಅವರು ಗೊತ್ತಿಲ್ಲ ಸರ್, ಏನ್ ಗೊತ್ತಾ ಮನೆ ತೆಗಿ ಇಬ್ರಿ ಅಗ್ಲ ರಾತ್ರಿ ನಮಗೆ ನಿದ್ದೆ ಕೊಡಲ್ಲ ಜರಿಗಳು, ಅದರಿಂದ ನಾವು ಈ ತರ ಮಾಡ್ತಾರೆ ಅದಷ್ಟೇ. ಇದು ನಿಮ್ಗೆ ಲಾಸ್ಟ್ ವಾರ್ನಿಂಗ್. ನೋಡಿ ಇಲ್ಲ ಕೊಲ್ಲಕ ಪಲ್ಲಕ ಎಲ್ಲ ಅಡಗಿಸ್ಬಿಟ್ಟಾರ ಕುಡಿಯತ್ನ. ಈಗ ತೆಗಿಯಲ್ಲ ಹುಡುಗ ಸಣ್ಣ ಹುಡುಗರ ಮುಂತಾಗಿ ಅಲ್ಲ ಅವ್ರು ಕುಡಿತಾರೆ ಅಂತೀವ್ ನಾವು ಕುಡಿತಾರೆ ಅಂತ ಇಷ್ಟ ತನಕ ಅಲ್ಲಿ ಒಂದ್ ಎರಡ್ ಮನೆ ಹೇಳಿ ಬಂದಿದ್ವಿ. ನೀವು ಎಲ್ಲಾರು ಈಗ ಒಗ್ಗಟ್ಟಾಗಿದ್ದೀರಾ, ಯಾರ್ದು ಏನ್ ತೊಂದ್ರೆ ಇಲ್ಲ, ಹಿಡಿದ್ಬಿಟ್ಟು ನಮಗ್ ಕುಡಿ
ರೆಡ್ ಅಣ್ಣ ಯಾವನಾರು ತಂದು ಕೊಡ್ತಾನ ಇಡೀರಿ, ಇಲ್ಲ ನೀವೆಲ್ಲ ಹೇಳಿ ಐದರಿಂದ ಹತ್ತು ನಿಮಿಷ ಅವ್ನಿಗೆ ರೀಚ್ ಆಗ್ತೀವಿ, ಇಲ್ಲೆಲ್ಲ ಇದ್ರೆ ತಕ್ಷಣ ಹತ್ತು ನಿಮಿಷ ರೀಚ್ ಆಗ್ತೀವಿ, ಅವ್ನು ಯಾವನೇ ಇರಲಿ ನಾನು ಒಬ್ಬರಿಗೂ ಬಿಡಲ್ಲ. ಶಿರಾನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿರುವ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥ ಪ್ರಯುಕ್ತ ಪವನ ಹೋಮ ನಡೆಸಲಾಯಿತು. ದಿನಾಂಕ 30/3/2019 ಶಿರಾನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿರುವ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥ ಹಾಗೂ ಮೋದಿ ಮತ್ತೆ ಪ್ರಧಾನಮಂತ್ರಿಯಾಗಲಿ ಎಂದು ಪವನ ಹೋಮ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ನಗರಾಧ್ಯಕ್ಷರಾದ ಬಿ ಗೋವಿಂದಪ್ಪ, ತುಮುಲು ನಿರ್ದೇಶಕರಾದ ಎಸ್ಆರ್ ಗೌಡ್ರು, ಮುಖಂಡರಾದ ಗಿರಿಧರ್, ವಿಜಯರಾಜ್, ಜಯರಾಮ್, ವಿಜಯ್ ಕುಮಾರ್, ಮೇಘರಾಜ್ ಮುಂತಾದವರು ಉಪಸ್ಥಿತರಿದ್ದರು. ಶಿರಾನಗರದಲ್ಲಿ ಖಾಸಗಿ ಬಸ್ ನಿಲ್ದಾಣದಲ್ಲಿ ಅಭಯಾಂಜನೇಶ್ವರ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥಕವಾಗಿ ಇಂದು ಹವಾಮಾನ ಹೋಮವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತೆ ಶಿರಾನಗರದಲ್ಲಿ ಮಳೆ ಬೆಳೆ ಇಲ್ಲದ ಕಾರಣದಿಂದ ಒಳ್ಳೆ ಕಾಲದಲ್ಲಿ ಮಳೆಯಾಗಿ ಬೆಳೆಯಾಗಿ ಚೆನ್ನಾಗಿ ಆಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ದೇವೆ. ಮತ್ತೆ ಈಗ ಲೋಕಸಭಾ ಎಲೆಕ್ಷನ್ ನಡೀತಾ ಇದೆ, ಮತ್ತೆ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಆಗಬೇಕು, ಮತ್ತೆ ಭಾಜಪಕ್ಕೆ ಒಳ್ಳೆ ಬೆಂಬಲ ಸಿಗಲಿ ಅಂತ ನಾವು ಆಂಜನೇಯ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಉದ್ದೇಶ ಎಲ್ಲ ದೇಶಭಕ್ತರು ಪವಮಾನ ಹೋಮವನ್ನು ಮಾಡಿಸ್ತಾ ಇದ್ದಾರೆ. ಶಿರಾನಗರದಲ್ಲಿಂದು ಶಿರಾನಗರದ ದೇಶಭಕ್ತ ಯುವಕರಿಂದ ಖಾಸಗಿ ಬಸ್ ನಿಲ್ದಾಣದಲ್ಲಿರುವ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪವಮಾನ ಹೋಮವನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಏನಂದ್ರೆ ಶಿರಾನಗರದಲ್ಲಿ ಇವತ್ತು ಮಳೆ ಬೆಳೆ ಯಾವುದು ಸರಿಯಾಗಿ ಆಗದಲ್ಲೇ ಇರೋ ಕಾರಣ ಶಿರಾನಗರ ಸುಭಿಕ್ಷವಾಗಿ ಮಳೆ ಬೆಳೆ ಆಗಬೇಕು ಮತ್ತು ಶಿರಾ ಜನತೆಯಲ್ಲಿ ಶಾಂತಿಯನ್ನು ನೆಲೆಸಬೇಕು ಅನ್ನೋ ಕಾರಣ, ಜೊತೆಗೆ ದೇಶದ ಉನ್ನತಿಗಾಗಿ ದೇಶದ ಏಳಿಗೆಗಾಗಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕು, ಹಾಗೂ ಏನು ಚಿತ್ರದುರ್ಗ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಮತ್ತೊಮ್ಮೆ ಬಿಜೆಪಿಯ ಬಾವುಟ ಬಿಜೆಪಿಯ ಅಭ್ಯರ್ಥಿ ಗೆಲುವನ್ನು ಹೊಂದಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಇವತ್ತು ಪವಮಾನ ಹೋಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ಶಿರಾನಗರದ ಎಲ್ಲ ಬಂಧು ಮಿತ್ರರು ಇದಕ್ಕೆ ಭಾಗವಹಿಸಬೇಕು ಮತ್ತು ದೇಶದ ಹಿತಕ್ಕಾಗಿ ಎಲ್ಲರೂ ಕೈ ಜೋಡಿಸಬೇಕು ಅಂತೇಳಿ ಈ ಮೂಲಕ ನಾನು ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಈ ದಿನ ಶಿರಾನಗರದಲ್ಲಿ ಹವಾಮಾನ ವೈಪರೀತ್ಯದಿಂದ ಮಳೆ ಬೆಳೆಗಳು ಸರಿಯಾಗಿ ಆಗ್ತಾ ಇಲ್ಲ, ವಾತಾವರಣದಲ್ಲಿ ದುಗುಡತೆ ಇದೆ. ಈ ದುಗುಡತೆಯನ್ನು ನಿವಾರಿಸೋದಕ್ಕೋಸ್ಕರ ಶಿರಾನಗರದ ಯುವಕರು ಸೇರಿ ಈ ಹವಾಮಾನ ಯಜ್ಞವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಶಿರಾದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿ ಇಲ್ಲಿ ಎಲ್ಲ ನಮ್ಮ ಹಿಂದುತ್ವದ ಬಾಂಧವರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪ್ರಧ್ವನಿ.